ಅಲ್ಲ ಈಗ ಅದ್ಯಾವುದು ಉಡುಪಿ ಶಾಲೆಯಲ್ಲಿ ಇದ್ದಕ್ಕಿದ್ದಂತೆ ಹಾಕೊಂಡ್ ಬಂದ್ರು ಅಂತ ವಿವಾದ ಆಗಿರೋದು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಇಷ್ಟ ದಿನ ನಿನ್ನೆ ಮೊನ್ನೆವರೆಗೂ ಹಾಕೊಂಡ್ ಬರೋವರಿಗೆ ನೀವ್ ಯಾಕೆ ಬೇಡ ಅಂತೀರಿ ನೆನ್ನೆ ಮೊನ್ನೆವರೆಗೂ ನಿಮ್ಗೆಲ್ಲ ಕರೆಕ್ಟ್ ಆಗಿತ್ತ ಹೌದು ತಾನೆ ಈಗ ಇದ್ದಕ್ಕಿದ್ದಂತೆ ಬಂದಂತಹ ಒಂದು ಬದಲಾವಣೆ ಉಡುಪಿಯಲ್ಲಿ ಅವ್ರೇನು ಇಷ್ಟ ದಿನ ಹಾಕೊಂಡ್ ಬರ್ತಿರ್ಲಂತ ಇವಾಗ ಹಾಕೊಂಡ್ ಬಂದ್ರಂತ ಯಾಕೆ ಹಾಕೊಂಡ್ ಬಂದಿದ್ದೀರಿ ಇಷ್ಟ ದಿನ ಹಾಕೊಂಡ್ ಬರ್ತಾ ಇರಲಿಲ್ಲ ನೀವು ಯೂನಿಫಾರ್ಮ್ ಅಂದ್ರೆ ಎಲ್ಲರಿಗೂ ಒಂದೇ ಮತ್ತೆ ಸರ್ಕಾರದಲ್ಲೇ ಅವ್ರ ಸಚಿವರು ಇವತ್ತು ಹೇಳ್ತಾ ಇದ್ರು ಸಮವಸ್ತ್ರ ಅದು ಐದು ವರ್ಷಕ್ಕೆ ಚೇಂಜ್ ಆಗಂಗಿಲ್ಲ ಅಂತ ಸೊ ಇವರು ಹಾಕೊಂಡ್ ಅಂತ ಹಾಕೊಂಡ್ ಅಂತ ಅಂದಾಗ ಅಲ್ಲೊಂದ್ ಸ್ವಲ್ಪ ಆಯ್ತಪ್ಪ ಮನವೊಲಿಸಿ ಇಷ್ಟ ದಿನ ಇಲ್ದಿರೋದು ಯಾಕೆ ಅಂತ ಅನ್ಬೋದು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಅಲ್ಲಿ ಆ ಘಟನೆ ನಡೆಯಿತು ಅನ್ನೋ ಒಂದೇ ಕಾರಣಕ್ಕೆ ನೀವು ಇಷ್ಟು ದಿನ ಒಪ್ಕೊಂಡಿದ್ದದ್ದು ಇವಾಗ ಒಪ್ಕೊಳ್ಳೋದಿಲ್ಲ ಅಂತ ಕುತ್ಕೊಂಡ್ಬಿಟ್ರಿ ನೀವು ಪ್ರಿನ್ಸಿಪಾಲ್ ಅವರು ನನ್ನ ಮೊನ್ನೆವರೆಗೆ ಹಿಜಾಬ್ ಹಾಕೊಂಡ್ ಬರ್ತಿದ್ರು ನಿಮ್ಗೆ ಓಕೆ ಇತ್ತು ಇವತ್ತು ಸಡನ್ ಆಗಿ ಎರಡು ದಿನದಿಂದ ಇಲ್ಲ ಇಲ್ಲ ಸರ್ಕಾರ ಹೇಳಿದೆ ಅಂತ ತಡೆಯೋದು ತಾನೆ ನೀವು ಇಷ್ಟ ದಿನ ಹಂಗೆ ನಡೀತಾನೆ ಈಗ ಕುಂದಾಪುರದಲ್ಲಿ ಅದ ಯಾವ್ದೋ ಕಾಲೇಜಲ್ಲಿ ಇಷ್ಟ ದಿನ ಅವ್ರು ಹಾಕೊಂಡ್ ಬಂದು ಯೂನಿಫಾರ್ಮ್ ಜೊತೆಗೆ ಹಾಕೊಂಡ್ ಬರ್ತಾ ಇದ್ರಪ್ಪ ಇವ್ರಿಗೆ ಯಾವ ತೊಂದ್ರೆನೆ ಇರ್ಲಿಲ್ಲ ಉಡುಪಿಯಲ್ಲಿ ಯಾವಾಗ ಶುರು ಆಯ್ತು ಇವ್ರ ತೊಂದ್ರೆ ಶುರುವಾಯ್ತು ಸೌಹಾರ್ದತೆಗೆ ಬೆಂಕಿ ಹಚ್ಚದಂದ್ರೆ ಈ ದಯವಿಟ್ಟು ರೋಗನ ನಮ್ಮ ಮುರುಗಳಗೆಡ್ತಾ ಇರ್ತಾರ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ನಮ್ ಕಡೆ ಇಂಥ ರೋಗನೇ ಇಲ್ಲ ನೋಡ ಬಹಳ ಸೌಹಾರ್ದ ಐತೆ ನಮ್ ಕಾಲೇಜ್ಗೂ ಎಷ್ಟೋ ಜನ ಬುರ್ಕ ಬರ್ತಿದ್ರು ದೊಡ್ಡ ದೊಡ್ಡ ಕಲಿತು ದೊಡ್ಡ ದೊಡ್ಡವರಾಗಿದ್ದಾರೆ ನಮ್ ಊರ್ಗಳ ಕಡೆಯಲ್ಲಿ ಈ ರೋಗ ಇಲ್ಲ ದಯವಿಟ್ಟು ನಮ್ಮ ಊರಿಗೆ ಮಾತ್ರ ಹಚ್ಬೇಡ್ರಪ್ಪ ನಮ್ಮ ಊರ್ ಕಡೆ ಈ ರೋಗ ಇಲ್ಲಿ ಶುರುವಾಗಿದ್ದು ಇಡೀ ರಾಜ್ಯಾದ್ಯಂತ ಈಗ ಮತ್ತೆ ಶುರುವಾಗಿದೆ ಈಗ ನಿನ್ನೆ ಮನೆವರೆಗೂ ಏನು ಇರ್ಲಿಲ್ಲ ಧಾರವಾಡದಲ್ಲಿ ಇತ್ತ ನಿಮ್ಗೆ ಚಿಕ್ಕಮಗಳೂರಲ್ಲಿ ಇತ್ತ ನಿಮ್ಗೆ ಮೈಸೂರಲ್ಲಿ ಇತ್ತ ನಿಮ್ಗೆ ಇತ್ತ ನಿಮ್ಗೆ ಇದು ಈ ರೋಗ ಇತ್ತ ನಿಮ್ಗೆ ಅಲ್ಲಿ ಉಡುಪಿಯಲ್ಲಿ ಶುರು ತಕ್ಷಣ ನಿಮ್ಗೆಲ್ಲ ಶುರು ಆಗ್ಬಿಡ್ತಾ ಹಂಗಾದ್ರೆ ಇಷ್ಟು ದಿನ ಇಲ್ ಇರೋ ಆಕ್ಷೇಪ ಇವಾಗ ಶುರುವಾಗ್ಬಿಡ್ತಾ ಕಲಿಯೋ ಮಕ್ಕಳ್ರಿ ಅವರು ಜೀವನಗಳು ಬರ್ಬಾದ್ ಮಾಡ್ಬಿಡ್ರಿ ಹಾಳಾದ್ ನಿಮ್ ರಾಜಕೀಯಕ್ಕೆ ಹಾಳಾದ್ ನಿಮ್ ಕೋಮದ್ವೇಷಕ್ಕೆ ದ್ವೇಷಕ್ಕೆ ಹಾಳಾದ ಧರ್ಮಧರ್ಮಗಳ ನಡುವೆ ರಾಜಕೀಯ ತಂದಿಟ್ಟು ಈ ತರದ ಕೋಮ ಸೌಹಾರ್ದತೆಗೆ ಬೆಂಕಿ ಹಚ್ಚಿ ನೀವು ರಾಜಕೀಯ ಬೆಲೆ ಬಯಸ್ಕೊಳ್ತೀನಿ ಅಂತ ಮಕ್ಕಳ ಜೀವನದ ಜೊತೆ ಯಾಕೆ ಆಟ ಅತ್ಲಿಗೆ ಪೊಲಿಟಿಕ್ಸ್ ಸಂಸ್ಥೆ ಮೇಡಂ ಐ ಡೋಂಟ್ ನೋ ಇದು ಪೊಲಿಟಿಕ್ಸ್ ಆಗ್ತಾ ಇದೆ ಈಗ ಹು ಇದೆ ಅಲ್ಲ ಮೊದಲೇ ಇರಲಿಲ್ಲ ಈ ವರ್ಷ ಅಸಹನೆ ಹು ಯಾರ್ ಕೇರ್ ಮಾಡ್ತಾ ಇದ್ರು ಯಾರ್ ಕೇರ್ ಮಾಡ್ತಾ ಇದ್ರು ಅವರು ಬುರ್ಕ ಹಾಕೊಂಡು ಬರ್ತಿದ್ರೋ ಅಥವಾ ಅವರು ಹಿಜಾಬ್ ಹಾಕೊಂಡು ಬರ್ತಿದ್ರೋ ಕಾಂಪಿಟೇಷನ್ ಇರ್ತಿತ್ತ್ರೀ ನಾವು ಚೆನ್ನಾಗಿ ಓದ್ಬೇಕು ನಾವು ಚೆನ್ನಾಗಿ ಓದ್ಬೇಕು ನಾವು ಮೊದಲು ಬರಬೇಕು ನಾವು ಇದು ಮಾಡಬೇಕು ಅಂತ ನಾಲ್ಕು ದಿನದಿಂದ ಇಲ್ಲದೆ ಇರೋ ಅಸಹನ ಇವತ್ತು ದೊತ್ತಂತ ಬಂದ್ಬಿಡ್ತು ಅತ್ಲಿಗೆ ಎಲ್ಲಿಂದ ಜಾಗೃತಿ ಆಗ್ಬಿಡ್ತು ಎಲ್ಲ ಕಡೆಯಿಂದ ಇಷ್ಟ ದಿನ ಇರ್ಲಿಲ್ಲ ಈಗ ಫುಲ್ ಜಾಗೃತಿ ನೀನು ಮುಸಲ್ಮಾನ ಆದ್ರೆ ಹಿಜಾಬ್ ಪರ ನೀನು ಹಿಂದೂ ಆದ್ರೆ ಹಿಜಾಬ್ ಇರುತ್ತಾ ಜಾಗೃತಿ ಆಗ್ಬಿಡ್ತು ನಿಮಗೆ ಇದ್ದಕ್ಕಿದ್ದಂತೆ ಎರಡು ದಿನದಿಂದ ಯಾರ್ರಿ ಇಂಥದೆಲ್ಲ ಕೊಳಕೆಲ್ಲ ಮಾಡದು ಬೆಂಕಿ ಹಚ್ಚೋ ಕೆಲಸ ಬೇರೆ ಕೆಲಸಗಳಿಲ್ವಾ ನಮ್ಮ ಗಣತವತ್ತ ನ್ಯಾಯಾಲಯ ಇದಕ್ಕೊಂದು ಉತ್ತರ ಕೊಡಬೇಕು ಇಲ್ದಿದ್ರೆ ಇವ್ರು ಇನ್ನೂ ಜಾಸ್ತಿ ಮಾಡ್ಬಿಡ್ತಾರೆ ಇದನ್ನ ಇನ್ನೂ ಜಾಸ್ತಿ ಆಗೋಗುತ್ತೆ ಬೇಕಾಗಿರೋದೇ ಇದ್ರಿ ಇವ್ರಿಗೆ ಬೇಕಾಗಿರೋದೇ ಇದು ಯಾರಂತ ಹೇಳಲ್ಲ ಎಲ್ಲಾ ಧರ್ಮದಲ್ಲೂ ಮೂಲಭೂತವಾದಿಗಳು ಕೋಮುವಾದಿಗಳು ಇದಾರೆ ಅವ್ರ ಬೇಳೆ ಬಯಸ್ಕೊಳ್ಳಕ್ಕೆ ಅವ್ರ ಜೀವಂತವಾಗಿರೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ ಅವ್ರಿಗೆ ದಾಳಗಳಾಗ್ಬೇಡಿ ಅಂತವ್ರಿಗೆ ಬಲಿ ಪಶುಗಳಾಗ್ಬೇಡಿ ಒಂದು ದಿನ ಇದೇನಾದ್ರು ಜಾಸ್ತಿ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಹೊಣೆ ತಗೊಳ್ಳುತ್ತಾ ಜವಾಬ್ದಾರಿ ತಗೊಳುತ್ತಾ ಲಾಸ್ಟ್ ನಾವು ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಳ್ತೀವಿ ಸಣ್ಣದ್ರಲ್ಲಿ ಮುಗಿಸೋಗಿದ್ರೆ ಆಗ್ತಿತ್ತು ಬಂದ ತಕ್ಷಣ ನೀವು ಎಂತ ದೊಡ್ಡ ಶಿಕ್ಷಣ ಸಂಸ್ಥೆ ಅದು ಅದನ್ನ ಹೆಂಗೊಂದು ಕೂತು ಒಂದ್ ಸಮಿತಿ ರಚನೆ ಮಾಡಿ ಏನೋ ಒಂದ್ ಮಾಡಿ ಅದನ್ನ ಅಲ್ಲೇ ಬಗೆಹರಿಸಿದ್ರೆ ಇತ್ತಾ ಅದು ದೊಡ್ಡದಾಗ್ಬೇಕಾ ಏನಾದ್ರೂ ಆಗ್ಬೇಕಾ ಏನಾದ್ರೂ ದೊಡ್ಡದಾಗ್ಬೇಕಾ ಇಡೀ ದೇಶಾದ್ಯಂತ ಪಸರ್ಸ್ಬೇಕಾ ಈ ರೋಗ ಕಾಯ್ತಾ ಇದ್ದೀರಾ ನಾಳೆ ಜವಾಬ್ದಾರಿ ತಗೊಳ್ತೀರಾ ಆದಷ್ಟು ಬೇಗ ಮುಗಿಸಿದ್ರೆ ಒಳ್ತಿದ್ರು ಇದು ಭಾರಿ ಡೇಂಜರ್ ಕಾಣ್ತಾ ಇದೆ ಇದು ಬಟ್ ನನಗನ್ಸಿದ ಮಟ್ಟಿಗೆ ಇದು ಇದು ಇನ್ನೂ ಬಹಳ ದೊಡ್ಡದು ಮಾಡಿ ಇದನ್ನ ಇನ್ನೊಂದಿಷ್ಟು ಹಾಳು ಮಾಡಿ ಮತ್ತೆ ನಮ್ಮನೆಲ್ಲ ಹಿಂದಕ್ಕೆ ಕರ್ಕೊಂಡೋಗಿ ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರುವಂತೆ ಅಸಹನೆ ಸೃಷ್ಟಿ ಮಾಡಿ ಏನೋ ಒಂದು ಮಾಡ ಕೊಟ್ಟಿದ್ದಾರೆ ಇವರು ಏನಾದ್ರೂ ಮಾಡಿ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸಲ್ಲ ನೆನ್ಪಿಟ್ಕೊಳ್ಳಿ ನ್ಯಾಯಾಲಯ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಏನಾದ್ರೂ ಒಂದು ತೀರ್ಮಾನ ತಗೊಂಡು ಎಲ್ಲರ ಬಾಯಿ ಮುಚ್ಚಿದ್ರೆ ಸಾಕಾಗಿದೆ ಅಟ್ಲೀಸ್ಟ್ ನ್ಯಾಯಾಲಯಕ್ಕಾದ್ರೂ ಗೌರವ ಕೊಡ್ಲೇಬೇಕು ತಾನೆ ನಿಮ್ಗೆ ಇಷ್ಟನೋ ಕಾಷ್ಟನೋ ಗೌರವ ಕೊಡಬೇಕು ಪಾಲಿಸಬೇಕು ಕಾನೂನನ್ನು ತಲೆ ಅಲ್ಲಿವರೆಗೆ ದೇವ್ರ ದಯದಿಂದ ಅಲ್ಲಾನು ಜೀಸಸ್ ಶ್ರೀರಾಮ್ಚಂದ್ರನು ಶಿವಾಜಿ ಮಹಾರಾಜರು ಬೇರೆ ಬಂದ್ಬಿಟ್ರು ಆಮೇಲೆ ಅದಕ್ಕೂ ಬೇರೆ ಏನ್ ಶಿವಾಜಿ ಮಹಾರಾಜ ಸಂಗುಡ್ಲಿ ರಾಯಣ್ಣ ಇಲ್ವಾ ಅವ್ರು ಮರಾಠಿಯವ್ರು ಇವ್ರು ನಮ್ಮ ಕನ್ನಡದವರು ರಾಣಿ ಚೆನ್ನಮ್ಮ ಇಲ್ವಾ ಶಿವಾಜಿ ಮಹಾರಾಜನ ಇರೋದು ಅಂತ ಅದನ್ನ ಬೇಕಾದ್ರೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಇಂಥವು ಇದಾವೆ ಇವ್ರಿಗೆ ಸಿಕ್ಕರೆ ಸಾಕು ಯಾವ್ದಾದ್ರು ದೊಡ್ಡದು ಮಾಡ್ತಾರೆ ಇವರು ಆ ದೇವ್ರು ನಮ್ಮನೆಲ್ಲ ಕಾಪಾಡಿ ಇದನ್ನ ಇಲ್ಲಿಗೆ ಹೆಂಗೋ ನಿಲ್ಸ್ಬಿಟ್ರಿ ನಿಲ್ಲಿಸ್ಬಿಟ್ರೆ ಸಾಕಾಗಿದೆ